ನೋಡಿ ನೋಡಿ, ಅಶ್ವತ್ಥ ನಾರಾಯಣ ಟಿಪ್ಪು ಬಗ್ಗೆ ಮಾತಾಡಿದ್ರೆ ಸಿದ್ದರಾಮಯ್ಯ ಇದ್ರ ಬಗ್ಗೆ ಮಾತಾಡಿಲ್ಲ. ಮಾಧ್ಯಮದಲ್ಲಿ ವರದಿ ಆಗಿರ್ಬಹುದು, ಸಿದ್ದರಾಮಯ್ಯ ಹೊಡೆದಾಕ್ರಿ ಯಾರು ಹೇಳಿಲ್ಲ. ನೋಡಿ ರಾಜಕಾರಣ, ಒಂದು ನಿಮಿಷ ಹೇಳ್ತೀನಿ, ರಾಜಕಾರಣದಲ್ಲಿ ನೋಡಿ, ಒಂದು ನಿಮಿಷ, ರಾಜಕಾರಣದಲ್ಲಿ ಒಂದು ಆರೋಪ ಪ್ರತ್ಯಾರೋಪ ಇರುತ್ತೆ. ಆದ್ರೆ ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಮಾತಾಡಿಲ್ಲ, ಮಾತಾಡಬಾರ್ದು. ಸಿದ್ದರಾಮಯ್ಯ ಹೊಡೆದಾಕ್ರಿಂತ ಅಶ್ವತ್ಥ ನಾರಾಯಣ ಎಲ್ಲಿ ಹೇಳಿಲ್ಲ. ಹೇಳ್ತಿಲ್ಲ ಆ ರೀತಿ. ಒಂದ್ ನಿಮಿಷ ಆಯ್ತಣ್ಣ, ನಾನು ವಿಡಿಯೋ ನೋಡಿಲ್ಲ, ಅಶ್ವತ್ಥ ನಾರಾಯಣ ಏನ್ ಹೇಳಿದ್ರೆ ಕೇಳಿಲ್ಲ. ಆ ರೀತಿ ಮಾತಾಡಿದ್ರೆ ನಾನು ಖಂಡಿಸ್ತೀನಿ, ಅಶ್ವತ್ಥ ನಾರಾಯಣ ಜೊತೆ ಮಾತಾಡ್ತೀನಿ. ಅದು ನನಗೆ ಮಾಹಿತಿ ಇಲ್ಲ, ವಿರೋಧ ಪಕ್ಷ ಹೆಣ್ಮಕ್ಳು ನನಗೆ ಖಂಡಿತ ಮಾಹಿತಿ ಇಲ್ಲ. ವಿರೋಧ ಪಕ್ಷ ನಾಯಕರ ಬಗ್ಗೆ ನಾವು ಗೌರವ ಕೊಡ್ತೀವಿ, ಆದ್ರೆ ಆರೋಪಗಳದಲ್ಲ, ಆರೋಪಗಳು ಸುಳ್ಳು. ಟಿಪ್ಪು ಒಬ್ಬ ಮತ ಅಂದ, ಅವ್ರ ಬಗ್ಗೆ ಮಾತಾಡ್ತೀವಿ. ವಿರೋಧ ಪಕ್ಷ ನಾಯಕರಿಗೆ ಗೌರವಿಸ್ತೀವಿ ನಾವು. ಸರ್, ಈಗ ಬಿಜೆಪಿ ಎಸ್ಟಿ ಬರುತ್ತೆ ಸರ್, ಬಿಜೆಪಿ 140 ಪ್ಲಸ್ ಅಧಿಕಾರ ಕೊಡ್ತೀನಿ. ಇನ್ನೇನ್ ಬೇಕು ಸರ್? ನೀವು ಹೇಳ್ತಾ ಇದ್ರಿ ಹೊನ್ನಾಳಿಗೆ, ನನ್ನ ಹೇಳಲ್ಲ, ನೀನು ಹೊನ್ನಾಳಿಗೆ ಸಮೀಕ್ಷೆ ಮಾಡ್ಸೋಣ. ನನ್ನ ನಾನು ಒಲಿಯೋ ಸಸಿ ಅಲ್ಲ, ಹಾಸಿಗೆ ತಿಂಬು ಹಗರಣ ಆಯ್ತು. ಇಲ್ಲಿಂದೇ ಸರ್ಕಾರ ಇವತ್ತಲ್ಲ ಅವತ್ತು ಹೇಳಿದೀವಿ, ಹೇಳಿದಿರಿ ಏನು? ಸಮಾಜ ಕಲ್ಯಾಣ ಸಚಿವರು ಆಗಿದ್ದಾಗಲೂ ಅವರು ಎಷ್ಟು ಬೋರ್ವೆಲ್ಗಳು ಬೋಗಸ್ ಮಾಡಿದ್ರು, ಹಾಸಿಗೆ ತಿಂಬು ತಟ್ಟೆ ಚೆಂಬು ಗಂಗಾಳ ಭ್ರಷ್ಟಾಚಾರ ಮಾಡಿದ್ರು ಅಂದೇ ಹೇಳಿದೀವಿ ನಾವು. ಮತ್ತೇನು ಕೇಳಿದ್ದೆ ಅಣ್ಣ? ಇಲ್ಲ, ಈಗ ನಿಮ್ಮ ಯಡಿಯೂರಪ್ಪನವರ ಪಾತ್ರ ಏನು ಸರ್ ಮುಂದಿನ ಚುನಾವಣೆಯಲ್ಲಿ? ಯಡಿಯೂರಪ್ಪನವರು ಮೇರು ನಾಯಕ, ಟಾಲೆಸ್ಟ್ ಲೀಡರ್, ಅವರ ಮಾರ್ಗದರ್ಶನದಲ್ಲಿ ನಾವು ಚುನಾವಣೆ ಎದುರಿಸ್ತೀವಿ. ಯಡಿಯೂರಪ್ಪನಂತ ನಾಯಕರು ಈ ರಾಜ್ಯದಲ್ಲಿ ಬೇರೆ ಯಾವ ಪಕ್ಷ ಇಲ್ಲ. ಯಡಿಯೂರಪ್ಪನ ಸಂಪೂರ್ಣವಾಗಿ ಗೌರವಿಸ್ತೀವಿ, ಅವರ ಮಾರ್ಗದರ್ಶನ ಚುನಾವಣೆ ಮಾಡ್ತೀವಿ. ಧನ್ಯವಾದ ಸರ್. ತಮ್ಮ ಸಮಾಜದ ಸ್ವಾಮೀಜಿ ಸುಮಾರು 250 ಮೀಸಲಾತಿ ವಿಚಾರ. ಮುಖ್ಯಮಂತ್ರಿಗಳು ಕಾನೂನು ಚೌಕಟ್ಟಿನಲ್ಲಿ ಯಾವ ಸಮಾಜಗಳಿಗೆ ಎಷ್ಟು ಮೀಸಲಾತಿ ಕೊಡಬೇಕು ಮುಖ್ಯಮಂತ್ರಿ ಬುದ್ಧಿವಂತಾರೆ. ಮುಖ್ಯಮಂತ್ರಿಗಳು ಬಹಳ ಡೆಪ್ತ್ ಅದಾರೆ. ಪಂಚಮಶಾಲಿ ಸಮಾಜ ಆಯ್ತಣ್ಣ, ಯಾವುದೇ ಸಮಾಜ ಇರ್ಬೋದು. ಒಂದ್ ನಿಮಿಷ, ರೇಣುಕಾಚಾರ್ಯ ಜಾತ್ಯಾತೀತ ವ್ಯಕ್ತಿ, ಒಂದು ಜಾತಿಗೆ ಸೀಮಿತ ಅಲ್ಲ. ಮುಖ್ಯಮಂತ್ರಿಗಳು ಯಾವ್ಯಾವ ಸಮಾಜಕ್ಕೆ ಏನು ಮೀಸಲಾತಿ ಕೊಡಬೇಕು ಮುಖ್ಯಮಂತ್ರಿಗಳು ಎಲ್ಲವನ್ನು ಪರಿಶೀಲನೆ ಮಾಡಿದ್ರೆ ಸರ್ಕಾರ ಏನ್ ತೀರ್ಮಾನ ತಗೋಬೇಕು ಮುಖ್ಯಮಂತ್ರಿ ತಿಳಿಸ್ಕೊಡ್ತಾರೆ. ನೋಡಿ, ಸರ್ಕಾರ ಪರವಾಗಿ ಯಾರು ಹೋಗ್ಬೇಕಂತ ಮುಖ್ಯಮಂತ್ರಿ ನಿರ್ಧಾರ ಮಾಡ್ತಾರೆ. ಯಾವುದೇ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರೆ ಆ ಪ್ರತಿಭಟನೆಗಳಿಗೆ ಪೂರಕವಾಗಿ ನಮ್ಮ ಸರ್ಕಾರ ಗೌರವಿಸ್ತೀವಿ. ಯಾವುದೇ ಸಂಘಟನೆಗಳು ವಿರುದ್ಧವಾಗಿಲ್ಲ. ಒಟ್ಟಾರೆಯಾಗಿ ಮೀಸಲಾತಿ ವಿಚಾರ ಇರ್ಬೋದು, ಯಾವುದೇ ಹೋರಾಟಗಳು ಇರ್ಬೋದು, ಆ ಹೋರಾಟಗಳಿಗೆ ಕಾಲಕಾಲಕ್ಕೆ ತಕ್ಕ ಹಾಗೆ ನಾವು ಏನು ಕಾನೂನುಡಿಯಲ್ಲಿ ಕ್ರಮ ತೆಗೆಬೇಕು ತಿಳಿದುಕೊಳ್ತೀವಿ. ಧನ್ಯವಾದ.